ಸ್ನೇಹಿತರೆ, ಕಲಾ ಮಾಧ್ಯಮದ ವಿಡಿಯೋಸ್ ನೋಡೋಕೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಕೂಡ ಒತ್ತಿ. ಕವಿರತ್ನ ಕಾಳಿದಾಸ ಆದಮೇಲೆ ರಾಜ್ಕುಮಾರ್ ಕಂಪನಿಯಿಂದ ನನಗೆ ಮತ್ತೆ ಯಾವುದು ಕರೆಗಳು ಬರಲೇ ಇಲ್ಲ. ಬರದಪ್ಪನವರು ಡಿಸಿಷನ್ ಅಂತಂದ್ರೆ ಅದು ಸುಪ್ರೀಂ ಕೋರ್ಟ್ ಆರ್ಡರ್ ಇದ್ದಂಗೆ. ರಾಜ್ಕುಮಾರ್ ಒಪ್ಕೊಂಡು ನನಗೆ ಈ ಕಂಸಾಗಿರಿ ಮಾಡೋ ಅಭ್ಯಾಸ ನನಗೆ ಮೊದಲಿಂದ ಇಲ್ಲ. ಕೆಲಸ ನಮಸ್ಕಾರ ಸರ್. ಅಷ್ಟೇ, ಸುಮಾರು ಜನಕ್ಕೆ ಅಲ್ಪಪ್ರಾಣ ಮಹಾಪ್ರಾಣ ಅಕಾರ ಶಕಾರ ಸಕಾರಗಳು ಬಗ್ಗೆ ಗಮನವೇ ಹರಿಸೋದಿಲ್ಲ. ಕನ್ನಡ ಅನ್ನೋದು ಸುಮಾರು ಜನಕ್ಕೆ 90% ಕನ್ನಡ ಆರ್ಟಿಸ್ಟ್ಗಳು ಬರಲ್ಲ ರೀ ಕನ್ನಡ ಅಂತಾರೆ. ನಾಲ್ಕು ನಾವತ್ತು ಕೊಟ್ರೆ ಏನು ನಿಮ್ಗೆ ಗಂಟು ಹೋಗಿರೋದು ಕನ್ನಡ. ನಮ್ಮ ತಾಯಿ ಹೇಳಿದ್ರು ಒಂದ್ಸರ್ತಿ ನಮ್ಮ ಮನೆಗೆ ಕರ್ಕೊಂಡು ಹೋಗಿದ್ದ ಹಳ್ಳಿಗೆ. ನಮ್ಮ ತಾಯಿ ಅವತ್ತು ಹೋಳಿಗೆ ಏನೇನೋ ಮಾಡಿಬಿಟ್ಟಿದ್ರು, ಮಾಡಿ ಊಟ ಮಾಡಿದ್ರು. ಊಟ ಮಾಡಿ ಭಾರಿ ಸಂತೋಷ ಪಟ್ಟರು. ಹೋಗಬೇಕಾದ್ರೆ ನಮ್ಮ ತಾಯಿ ಒಂದು ಮಾತೆಲ್ಲ ಸಿದ್ಧಲಿಂಗಣ್ಣವ್ರಿಗೆ, ಸಿದ್ಧಲಿಂಗಣ್ಣ ನಾನು ಅವನಿಗೆ ಜನ್ಮ ಕೊಟ್ಟಿದ್ದೀನಿ, ಇನ್ನು ಮುಂದೆ ನೀವೇ ತಂದೆ ತಾಯಿ ಅಂತ ಹೇಳ್ಬಿಟ್ಟು ನನಗೆ ಆರ್ಡ್ರ್ ಮಾಡಿದ್ರು. ಇನ್ನು ನಾನು ತಂದೆ ತಾಯಿ ನಾವುಗಳಲ್ಲಪ್ಪ, ಸಿದ್ಧಲಿಂಗಣ್ಣವರೇ ನಿನಗೆ ತಂದೆ ತಾಯಿ ಅಂತ. ನಾನು ಆ ಒಂದು ಪ್ರೀತಿ ವಿಶ್ವಾಸ ಭಕ್ತಿ ಇವತ್ತಿಗೂ ಇಟ್ಕೊಂಡಿದ್ದೀನಿ. ನಮ್ಮ ತಾಯಿ ಹೇಳಿದ ಮಾತನ್ನು ನಾನು ಯಾವತ್ತೂ ಮರೆತಿಲ್ಲ. ಇವತ್ತು ನಮ್ಮ ತಂದೆ ತಾಯಿ ಫೋಟೋ ಪಕ್ಕದಲ್ಲಿ ಸಿದ್ಧಲಿಂಗಣ್ಣವ್ರ ಫೋಟೋ ಇಟ್ಬಿಟ್ಟು ಇವತ್ತು ಪೂಜೆ ಮಾಡ್ತೀನಿ. ಮೊದಲಿಂದಲೂ ನನಗೆ ಭಾಷೆ ಬಗ್ಗೆ ಬಹಳ ಪ್ರೀತಿ. ನಾನು ಆಗಲೇ ಹೇಳಿದೆ, ಪ್ರೈಮರಿ ಶಾಲೆಯಲ್ಲಿ ನನಗೆ ನಾರಾಯಣಪ್ಪನವರು ಅಂತ ನಾಟಕದ ಗುರುಗಳು, ಮೇಷ್ಟರು ಪ್ಲಸ್ ನಾಟಕದ ಗುರು. ಕನ್ನಡ ಅಪಶಬ್ದ ಬಂದರೆ ಹಕಾರ ಶಕಾರ ಸಕಾರಗಳು ಅಲ್ಪಪ್ರಾಣ ಮಹಾಪ್ರಾಣಗಳು ತಪ್ಪು ಹೇಳಿದ್ರೆ ತಪ್ಪು ಮಾತಾಡಿದ್ರೆ ಆ ಡೆಸ್ಕ್ ಮೇಲೆ ಬೆರಳುಗಳಿಟ್ಬಿಟ್ಟು ಬೆತ್ತದಲ್ಲಿ ಫಟ್ ಫಟ್ ಬಂದು ಹೊಡೆಯೋರು. ಸೊ ಹಾಗಾಗಿ ನಮಗೆ ಮೊದಲಿಂದಲೂ ಆ ಭಾಷೆ, ಏಕೆಂದರೆ ಕಲಾವಿದ ಆದವನಿಗೆ ಭಾಷೆ ಬಹಳ ಮುಖ್ಯ. ನಾವೇನು ಹೇಳ್ತೀವಿ ಅದು ಪ್ರೇಕ್ಷಕ ತಲೆಗೆ ಹೋಗಿ ಅವ್ನ ಮನಸ್ಸಿನಲ್ಲಿ ನಾಟಬೇಕು. ಸೊ ಹಾಗಾದಾಗ ನಿಮಗೇನು ಅಪಶಬ್ದಗಳೆಲ್ಲ ಮಾತಾಡ್ತಿದ್ರೆ ಕೇಳೋದಕ್ಕೆ ಕರ್ಕಶವಾಗಿರುತ್ತೆ. ಸೊ ಹಾಗಾಗಿ ನಮಗೆ ಆ ಪ್ರೈಮರಿ ಸ್ಕೂಲಿಂದ ಹಿಡಿದು ಹೈಸ್ಕೂಲು ಡೇಸಲ್ಲಿ, ಆಮೇಲೆ ನಾಟಕ ಕಂಪ್ನಿ, ನಾಟಕ ಕಂಪ್ ಯೋಗ ನರಸಿಂಹಮೂರ್ತಿಯವರು ನಾಟಕ ಕಂಪನಿಯಲ್ಲಿ ಪಾತ್ರ ಮಾಡಿ ಬಂದಿದ್ದಾನೆ ಅಂತಂದರೆ ಸುಮಾರು, ನಾನು ನಾಟಕ ಕಂಪ್ನಿಯಲ್ಲಿದ್ದಾಗ ಕರ್ನಾಟಕದಾದ್ಯಂತ ಸುಮಾರು 200-250 ನಾಟಕ ಕಂಪನಿಗಳಿದ್ದವು. ಎಲ್ರಿಗೂ ಯೋಗ ನರಸಿಂಹಮೂರ್ತಿ ನಾಟಕ ಕಂಪನಿಯಲ್ಲಿ ಪಾತ್ರ ಮಾಡಿದ್ದಾರೆ ಅಂತಂದರೆ ಒಂದು ಯೂನಿವರ್ಸಿಟಿ MA ಡಿಗ್ರಿ ಕೊಟ್ಟಂಗೆ. ಸೊ ಹೀಗಾಗಿ ನಮಗೆ ಆ ಭಾಷೆಯ ಹಿಡಿತ ನನಗೆ ಅವತ್ತಲಿಂದೂ ಇಂಥ ಪಾತ್ರ ಅಂತಂದರೆ ಆ ಪಾತ್ರಕ್ಕೆ ಜೀವ ತುಂಬುವಂಥ ಒಂದು ಮನಸ್ಸಿನಲ್ಲೇ ಅಂದ್ಕೊಂಬಿಡ್ತಿತ್ತು, ಇದು ಹೀಗೆ ಮಾಡುತ್ತೆ ಚೆನ್ನಾಗಿರುತ್ತೆ ಹೀಗೆ ಮಾಡುತ್ತೆ. ಆಮೇಲೆ ನಾನು ಯಾವತ್ತೂ ಕೃತಕವಾಗಿ ಅಭಿನಯಿಸಿದ್ದೇ ಇಲ್ಲ ನನ್ನ ತಿಳಿದ ಮಟ್ಟಿಗೆ. ನ್ಯಾಚುರಲ್ಲಾಗಿ ಅಪ್ಪ ಅಂದರೆ ಅಪ್ಪ, ಅಣ್ಣ ಅಂದರೆ ಅಣ್ಣ. ನ್ಯಾಚುರಲ್ಲಾಗಿ ಏನು ನಾವು ಮನೆಯಲ್ಲಿ ಹೇಗಿರ್ತೇವೋ ಹಾಗೆ ಮಾಡಬೇಕು, ಹಾಗೆ ನಡ್ಕೋಬೇಕು ಅಂತ ನನ್ನ ಒಂದು ದೃಷ್ಟಿ. ಸೊ ಹಾಗಾಗಿ ಜನರ ಮನಸ್ಸಿನಲ್ಲಿ ಪಾತ್ರಗಳು ಅಚ್ಚಳಿದೆ ಉಳಿದಿವೆ. ಅಪ್ಪು ಸಿನಿಮಾದಲ್ಲಿ ನಮ್ಮ ಪುನೀತ್ ರಾಜ್ಕುಮಾರ್ ಅವರಿಗಿಂತಲೂ ನನಗೆ ಹೆಚ್ಚು ನೆನಪಿರೋದು ತಾವು, ಯಾಕಂದರೆ ಆ ಕಾನ್ಸ್ಟೇಬಲ್ನ ಒದ್ದಾಟ ಇದೆಯಲ್ಲ. ಸೊ ಅದಕ್ಕೇನಾದ್ರು ಸ್ಪೆಷಲ್ ಪ್ರಿಪರೇಷನ್? ಇಂಥದ್ದು ಇಲ್ಲ 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 ಇಲ್ಲ. ನನಗೆ ಯಾಕೆಂತಂದರೆ ಕವಿರತ್ನ ಕಾಳಿದಾಸ ಆದಮೇಲೆ ರಾಜ್ಕುಮಾರ್ ಕಂಪನಿಯಿಂದ ನನಗೆ ಮತ್ತೆ ಯಾವುದು ಕರೆಗಳು ಬರಲೇ ಇಲ್ಲ. ಕವಿರತ್ನ ಕಾಳಿದಾಸನೇ 1982 2002 ಅಪ್ಪು 20 ವರ್ಷ ಗ್ಯಾಪ್. ನಾನು ಅವನ್ನ ನೀವು ಯಾಕೆ ನಾನು ಕರೀಲಿಲ್ಲ, ನನಗೆ ಯಾಕೆ ಪಾತ್ರ ಕೊಡಲಿಲ್ಲ ಅಂತ ನಾನು ಯಾವತ್ತೂ ಕೇಳಿರಲಿಲ್ಲ. ಅವರು ನಮ್ಮನ್ನು ಕರೆದಿರಲಿಲ್ಲ. ಸೊ ನನಗೆ ಅದ್ರ ಬಗ್ಗೆ ಏನು ಬೇಸರನೂ ಇರಲಿಲ್ಲ. ಓ ನಮ್ಮ ಹಣೆ ಬರ ಅಷ್ಟೇ ಅಂತ ತಿಳ್ಕೊಂತೀನಿ. ಸರ್ ಒಮ್ಮೆ ಅಪ್ಪು ಅಲ್ಲಿ ಈ ಥರ, ಅದು ವರದಪ್ಪನವರು ಡಿಸಿಷನ್ ಅಂತಂದರೆ ಅದು ಒಂಥರ ಸುಪ್ರೀಂ ಕೋರ್ಟ್ ಆರ್ಡರ್ ಇದ್ದಂಗೆ. ರಾಜ್ಕುಮಾರು ಒಪ್ಕೊಂಬಿಡು. ಪಾರ್ವತಮ್ಮನವ್ರಿಗೆ ಒಂದು ಸ್ವಲ್ಪ ಹಿಂದೆ ಒಂದು ಅಸಮಾಧಾನ ಇತ್ತು ಅಂತ ಕಾಣುತ್ತೆ, ಅದು ನನಗೆ ಗೊತ್ತಿಲ್ಲ. ವರದಪ್ಪನವರು ಶ್ರೀನಿವಾಸ ಮೂರ್ತಿನೇ ಆ ಪಾತ್ರಕ್ಕೆ, ಇನ್ಯಾರು ಚೆನ್ನಾಗಿರಲ್ಲ ಅಂಥೇಳಿ ಡಿಸೈಡ್ ಮಾಡಿ ಆಮೇಲೆ ನನ್ನ ಹತ್ರಕ್ಕೆ ಬಂದರು. ನಾನು ಮಾಡಿದೆ, ಮಾಡಿ ಆದಮೇಲೆ ಫಸ್ಟ್ ಕಾಪಿ ಪ್ರಸಾದ್ ಸ್ಟುಡಿಯೋದಲ್ಲಿ ಫ್ಯಾಮಿಲಿ ಎಲ್ಲ ನೋಡಿದ್ದಾರೆ. ರಾಜ್ಕುಮಾರ್ ಆದಿಯಾಗಿ ಬೆಳಗ್ಗೆ ನಾನು ವಾಕಿಂಗ್ ಮುಗಿಸ್ಕೊಂಡು ಮನೆಗೆ ಬಂದೆ. ಲ್ಯಾಂಡ್ ಫೋನ್ ಟ್ರಿನ್ ಅಂತ ಶಬ್ದ ಆಯಿತು. ಅದ ತಕ್ಷಣ ನಾನು ಪಾರ್ವತಮ್ಮ ಮಾತಾಡ್ತಾ ಇರೋದು. ನನಗೆ ಯಾವ ಪಾರ್ವತಮ್ಮ ಅಂತ ಗೊತ್ತಾಗಲಿಲ್ಲ ನನಗೆ. ನಾನು ಪಾರ್ವತಮ್ಮ ರಾಜ್ಕುಮಾರ್ ಶ್ರೀನಿವಾಸ ಮೂರ್ತಿ. ಓಹ್ ಹೇಳಿ ತಾಯಿ. ಇಲ್ಲ, ರಾತ್ರಿ ಅಪ್ಪು ಸಿನಿಮಾ ನೋಡಿದ್ವಿ, ನಿಜಕ್ಕೂ ಆ ಸಿನಿಮಾಗೆ ನೀವೇ ಫಿಲ್ಲರು ಅಂತ. ನನಗೆ ಒಂಥರ ಶಾಕ್ ಆಯಿತು. ಇವಾಗ ಏನು ನಾನು ಕೇಳಿದಷ್ಟು ದುಡ್ಡು ಕೊಟ್ರಿ, ಕೈ ತುಂಬ ಒಳ್ಳೆ ಪಾತ್ರ ಕೊಟ್ರಿ,
ಮಾಡಿಸಿದ್ರಿ, ಮಾಡಿದ್ದೀನಿ ಅಷ್ಟೇ. ಅದರಲ್ಲಿ ನಮ್ಮದೇನು ಹೆಚ್ಚುಗಾರಿಕೆ ಇಲ್ಲಮ್ಮ. ಆ ಕೀರ್ತಿಯೆಲ್ಲ ನಿಮಗೆ, ವರದಪ್ಪನವ್ರಿಗೆ, ರಾಜ್ಕುಮಾರ್ ಅವ್ರಿಗೆ ಸೇರಬೇಕು ಅಂತೇಳಿ. ಇಲ್ಲ, ಭಾಳ ಚೆನ್ನಾಗಿ ಕಾಳಿದಾಸ ಆದಮೇಲೆ ನಾವು ಮತ್ತೆ ನಿಮ್ಮನ್ನು ಕರೆಸ್ಕೊಂಡಿರಲಿಲ್ಲ. ಸೊ ಈ ಸಿನಿಮಾದಿಂದ ಮತ್ತೆ ನಮ್ಮ ಬಾಂಧವ್ಯ ವೃದ್ಧಿಯಾಗಲಿ ಅಂತೇಳ್ಬಿಟ್ಟು ಭಾಳ ಫೀಲ್ ಮಾಡಿಕೊಂಡ್ರು. ಇರಲಿ ಬಿಡಿ ತಾಯಿ, ನಮ್ಮ ಋಣ ಅನುಬಂಧ ಅಷ್ಟೇ ನಮಗಿರಲಿಲ್ಲ 20 ವರ್ಷ. ಸೊ 20 ವರ್ಷ ಆದಮೇಲೆ ನನ್ನನ್ನು ಜ್ಞಾಪಿಸ್ಕೊಂಡು ಕರೆದು ಒಂದೊಳ್ಳೆಯ ಪಾತ್ರ ಕೊಟ್ಟು ಮಾಡಿಸಿದ್ರಲ್ಲ, ಅದೇ ಒಂದು ಅಂತ ಹೇಳಿ ಕೃತಜ್ಞತೆ ಸಲ್ಲಿಸ್ತೆ. ಅದು ಜನಪ್ರಿಯವಾಯಿತು, ಅದು ಎಲ್ಲರ ಮನಸ್ಸಿನಲ್ಲೂ ಉಳಿದ್ಬಿಡ್ದು. ಆ್ಯಕ್ಚುಲಾಗಿ ನನ್ನ ಅಪುರಿ ಜಗನ್ನಾಥ್ ತೆಲುಗು ಸಿನಿಮಾದಲ್ಲೂ ಆ ಪಾತ್ರ ನಾನೇ ಮಾಡಬೇಕಾಗಿತ್ತು. ಹೌದು, ಇಡಿಯಟ್ ಅಂತಂದರೆ ಸರ್. ಹೌದು, ಇಡಿಯಟ್. ಅವರು ಒಂದು ಸರ್ತಿ ಡೇಟ್ ಕೊಟ್ಟರು, ಪೋಸ್ಟ್ಪೋನ್ ಮಾಡಿಬಿಟ್ರು. ಇನ್ನೊಂದು ಸರ್ತಿ ಡೇಟ್ ಕೊಟ್ಟರು. ನೀವು ಅನ್ಸೋದು ಏನೋ ಅವ್ರ ಫೈನಾನ್ಷಿಯಲ್ ಪ್ರಾಬ್ಲಮು ಏನೋ ಗೊತ್ತಿಲ್ಲ, ಎರಡು ಸರ್ತಿ ಪೋಸ್ಟ್ಪೋನ್ ಆಗೋಯಿತು. ಮೂರನೇ ಸರ್ತಿನೂ ಡೇಟ್ ಕೊಟ್ಟರು. ನಾನು ಆವಾಗ ಎಮ್ ಎಸ್ ರಮೇಶ್ ಸಿನಿಮಾದು ಶಿವರಾಜ್ಕುಮಾರ್ ಜೊತೆಲಿ ವಾಲ್ಮೀಕಿ ಅಂತೇಳ್ಬಿಟ್ಟು, ಅದು ಬೆಳಗಾಂನಲ್ಲಿ ಒಂದು ಶೆಡ್ಯೂಲ್ ಇಲ್ಲ ಆಗಿಬಿಟ್ಟಿತ್ತು. ಬೆಳಗಾಂನಲ್ಲಿ ಭಾಳ ಇಂಪಾರ್ಟೆಂಟ್ ಕ್ಯಾರೆಕ್ಟ್ರ್, ಹೋಗಲೇಬೇಕಾಗಿತ್ತು. ಸೊ ಹಾಗಾಗಿ ನಾನು ಆ ತೆಲುಗು ಇಡಿಯಟ್ನ, ಯಾಕೆಂದರೆ ನನಗೆ ನಮ್ಮದು ಚಿಕ್ಕಬಳ್ಳಾಪುರ ಆಗಿರೋದ್ರಿಂದ ತೆಲುಗು ಬೆಲ್ಟಲ್ಲಿ ನನಗೆ ತೆಲುಗು ಚೆನ್ನಾಗಿ ಮಾತಾಡ್ತಿದ್ದೆ. ಸೊ ಹಾಗಾಗಿ ಅವರಿಗೆ ಪುರಿ ಜಗನ್ನಾಥ್ಗೆ ತೆಲುಗಲ್ಲಿ ಮಾಡಿಸ್ಬೇಕು ಈತನಿಗೆ ಅಂತ. ಕೊನೆಯಲ್ಲಿ ನಾನು ಮಾಡೋಕ್ಕಾಗಲಿಲ್ಲ. ಆಮೇಲೆ ಕೋಟ ಶ್ರೀನಿವಾಸರಾವ್ ಪಾತ್ರ ಮಾಡಿದ್ರು. ಯಾವುದಕ್ಕೂ ಋಣ ಇರಬೇಕಷ್ಟೇ, ಏನು ಮಾಡೋಕ್ಕಾಗಲ್ಲ. ಅಕಸ್ಮಾತ್ ತೆಲುಗಿನಲ್ಲಿ ಮಾಡಿದರೆ ನನಗೆ ಒಳ್ಳೆಯ ಅವಕಾಶ ಸಿಕ್ತಿತ್ತೇನೋ. ಕಲಾವಿದ ತೃಪ್ತಿ ಸಿಗಲ್ಲ ಗೊತ್ತಿದೆ, ಬಟ್ ನನ್ನ ಮನಸ್ಸಿಗೆ ಸಮಾಧಾನ ಆಗಿದೆ ಪಾತ್ರ. ಎಕ್ಸೆಪ್ಟ್ ಭೋಜಿರಾಜ ಇದ್ದಾರೆ, ಬಿಳಿಗಿರಿ ಬಲದಲ್ಲಿ ಇದೆ, ಜಮೀನ್ದಾರರಿದೆ, ಆಮೇಲೆ ಹಾಲುಂಡ ತೋರು ಇದೆ, ವಿಷ್ಣುವರ್ಧನ್ ಜೊತೆಲಿ ಮಾಡಿತ್ತು. ಈ ಥರ ಇದರ ಸುಮಾರು ಸಿನಿಮಾಗಳಿದ್ದಾವೆ. ಆದರೂ ನಮ್ಮ ಅದೇನು 6 ಏರಲಿಲ್ಲ, 3 ಕಿಳಿಯಲಿಲ್ಲ ಅನ್ನೋ ಥರ ನಮ್ಮ. ಆಮೇಲೆ ನನಗೆ ಈ ಕಂಸಾಗಿರಿ ಮಾಡೋ ಅಭ್ಯಾಸ ನನಗೆ ಮೊದಲಿಂದ ಇಲ್ಲ. ಯಾವ ಡೈರೆಕ್ಟರ್ ಎಕ್ಸೆಪ್ಟ್ ಸಿದ್ಧಲಿಂಗಯ್ಯನವ್ರಿಗೆ ನಮಸ್ಕಾರ ಅಷ್ಟೇ ಹೊರತು ನಾನು ಇನ್ನು ಯಾವ ಡೈರೆಕ್ಟ್ರಿಗೂ ಅಷ್ಟೇ ಕೆಲಸ ನಮಸ್ಕಾರ ಸರ್ ಅಷ್ಟೇ. ಅಲ್ಲಿ ಹೋಗ್ಬಿಟ್ಟು ನಿಮ್ದು ಏನು ಸರ್ ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು, ಯಾವ ಹೀರೋಗಳ ಮರ್ಜಿ, ಯಾವ ಡೈರೆಕ್ಟ್ರ ಮರ್ಜಿ, ನನ್ನ ಮೊದಲಿಂದ ಅಭ್ಯಾಸ ಆಗಿಲ್ಲ. ಅದು ಮಾಡ್ಕೊಳ್ಳೋಕ್ಕೂ ಆಗಲಿಲ್ಲ ನನಗೆ. ಸೊ ಹಾಗಾಗಿ ನಮ್ಮ ದೊಡ್ಡಣ್ಣ ಎಷ್ಟೋ ಸರ್ತಿ ಹೇಳಿದ್ದಾನೆ, ನೀನು ಒಂದು ಸ್ವಲ್ಪ ನೀನು ಲಿಬರಲ್ಲಾಗಿ ನಮ್ಮ ಥರ ಇದ್ದುಬಿಟ್ಟಿದ್ದೀನಿ, ನೀನು ಇಷ್ಟೊತ್ತಿಗೆ ಸಾವಿರ ಸಿನಿಮಾ ಮಾಡ್ತಿದ್ದೆ, ನೀನು ಭಾಳ ಸ್ಟ್ರಿಕ್ಟು ಹಾಗೆ ಹೀಗೆ. ಅಯ್ಯೋ ಸ್ಟ್ರಿಕ್ಟ್ ನನ್ನ ನಡ್ಕೊಂಬಂದಿರೋ ದಾರಿ ಹಾಗೆ ಸಿಕ್ತು ಅಂತ ಹೇಳ್ಬಿಟ್ಟು ನಾನು ಬೇಕು ಅಂತಲೇ ಏನು ನಾನು ಯಾವತ್ತೂ ನಾನು ಇನ್ನೊಬ್ಬರ ಮನಸ್ಸನ್ನು ನೋಯಿಸೋಕ್ಕೆ ನಾನು ಇಷ್ಟಪಡೋದಿಲ್ಲ. ಆಮೇಲೆ ಏನೋ ನೀವು ಇಲ್ಲದನ್ನೆಲ್ಲ ಹೇಳಿ ಅವ್ರನ್ನ ಉಬ್ಬಿಸಿ ಈ ಥರ ಮಾಡೋ ಅಭ್ಯಾಸ ನನಗೆ ಮೊದಲಿಂದು ಇಲ್ಲ. ಸೊ ಹಾಗಾಗಿ ನನಗೆ ಆದ್ರೂ ಇದುವರೆಗೂ ನನ್ನ ಸಮಕಾಲೀನರೆಲ್ಲ ಆಲ್ಮೋಸ್ಟ್ ರಿಟೈರ್ಡ್ ಸ್ಟೇಜಿಗೆ ಬಂದುಬಿಟ್ಟಿದ್ದಾರೆ, ನಾನು ಇನ್ನೂ ನಾನು ಇದ್ದೀನಲ್ಲ ಅಂತ ನಾನು ಅದೇ ನನ್ನ ಪುಣ್ಯ ಅಂತಂದು ತಿಳ್ಕೊತೀನಿ. ರಾಜಕುಮಾರಿಂದ ಹಿಡಿದು ಉದಯ್ ಕುಮಾರು, ಕಲ್ಯಾಣ ಕುಮಾರು, ಅದಾದಮೇಲೆ ರಾಜೇಶು, ಶ್ರೀನಾಥು, ಅದಾದಮೇಲೆ ವಿಷ್ಣುವರ್ಧನ್ನು, ಅಂಬರೀಷು, ಅದಾದಮೇಲೆ ಶಿವರಾಜಕುಮಾರು, ಅವ್ರ 3 ಜನ ಅಣ್ಣ ತಮ್ಮಂದ್ರ ಜೊತೆಯಲ್ಲಿ ಸುದೀಪು, ದರ್ಶನ್ನು, ಗಣೇಶು, ಲೂಸ್ ಮಾದ, ಪ್ರಜ್ವಲ್, ಇವಳು ಇಷ್ಟೂ ಜನರ ಜೊತೆಯಲ್ಲೆಲ್ಲ ಆಲ್ಮೋಸ್ಟ್ ಮಾಡ್ಕೊಂಡು ಬಂದಿದ್ದೆ. ಸೊ ಹಾಗಾಗಿ ನನಗೆ ಎಲ್ಲೂ ನನಗೆ ಯಾರ ಬಗ್ಗೆನೂ ದ್ವೇಷ ಇಲ್ಲ. ಇವತ್ತಿಗೂ ನನಗೆ ಅನಿಸಿದ್ದನ್ನು ಇದು ತಪ್ಪು ಇದು ಸರಿ ಅಂತ ಹೇಳೋ ಒಂದು ಮನೋಭಾವ. ಸೊ ಹಾಗಾಗಿ ಕೆಲವು ಇಲ್ಲೇನಪ್ಪ ಅಂದರೆ ಈ ಸಿನಿಮಾ ರಂಗದಲ್ಲಿ ಈ ಅದನ್ನು ಇದ್ದಕ್ಕಿದ್ದಾಗೆ ಹೇಳಿದ್ರೆ ಎದ್ದು ಬಂದು ಎದು ಒದ್ದುರು ಅಂತಂದು ಹೇಳ್ತಾರಲ್ಲ, ಹಾಗೆ ಇಲ್ಲಿ ಒಂದು ಸ್ವಲ್ಪ ಈ ಮೆಸ್ಮರಿಸಮ್ ಅಂತಾರಲ್ಲ, ನೈಸಾಗಿ ಮಾತಾಡೋದು, ಅದು ಮೊದಲಿಂದ ನನಗೆ ಅಭ್ಯಾಸವೂ ಆಗಿಲ್ಲ. ಭಾಳ ಸ್ಟ್ರಿಕ್ಟು, ಕೆಲಸದಲ್ಲೂ ಸ್ಟ್ರಿಕ್ಟು, ಎಲ್ಲದರಲ್ಲೂ ನಾನು ಸ್ಟ್ರಿಕ್ಟು. ನೀವು ಹಾಗಾದರೆ ಇವತ್ತಿನ ನಟ ನಟಿಯರಿಗೆ ಏನು ಹೇಳಲಿಕ್ಕೆ ಬಯಸ್ತೀರಿ ಸರ್ ಕೊನೆಯದಾಗಿ? ಇವತ್ತಿನ ನಟ ನಟರಿಗೆ ನನಗೆ ಭಾಷೆ ಶುದ್ಧವಾಗಿ ಮಾತಾಡೋದು ಕಲ್ತ್ಕೊಳ್ರಯ್ಯ ಅಂತ ಹೇಳ್ತೀನಿ. ಸುಮಾರು ಜನಕ್ಕೆ ಅಲ್ಪಪ್ರಾಣ, ಮಹಾಪ್ರಾಣ, ಅಕಾರ ಸಕಾರ ಸಕಾರಗಳು ಏನು ಅದ್ರ ಬಗ್ಗೆ ಗಮನವೇ ಹರಿಸೋದಿಲ್ಲ. ಏನು ನಮಗೆ ಮಾರ್ಕೆಟ್ ಇದೆ, ನಾವು ಹೇಳಿದ್ದೆ ಭಾಷೆ ಹೇಳಿ ಮಾತಾಡಿದ್ದೆ ಸಂಭಾಷಣೆ ಅಂತ ಅನ್ಕೊಂಬಿಡ್ತಾರೆ. ಯೋಚನೆ ಅಂತ ಹೇಳೋದು ಎಷ್ಟೋ ಜನ ಕಲಾವಿದರು ಬರಲ್ಲ, ಯೋಚನೆ ಅಂತಾರೆ. ನೀವೇನು ಹೇಳ್ತೀರಿ? ಡೈರೆಕ್ಟರ್ ಆದಂತ ತಿದ್ದಬೇಕು, ಯಾಕೆಂದರೆ ಹೀರೋಗೆ ತಿದ್ದೋ ಅಷ್ಟು ಇವನಿಗೆ ಶಕ್ತಿ ಇರಲ್ಲ. ಏನು ತಪ್ಪು ತಿಳ್ಕೊಂಬಿಡ್ತಾನೆ? ತಪ್ಪು ಯಾಕೆ ತಿಳ್ಕೊಳ್ತಾನೆ ಸರ್? ಅದು ಯೋಚನೆ ಸರ್, ಯೋಚನೆ ಅಲ್ಲ.
ಅಂತ ಹೇಳೋದಕ್ಕಾಗಲ್ವಾ. ಆಮೇಲೆ ಆ ಕಲಾವಿದ ಆದವನು ಒಂದ್ಸರ್ತಿ ಹೇಳಿದ ತಕ್ಷಣ ಅದನ್ನು ತಿದ್ದುಕೋಬೇಕು. ಹೋಗ್ತೀನಿ ಅಂತಂದರೆ ಹೋಗ್ತೀನಿ ಅಂತಲೇ ಹೇಳಬೇಕು, ಹೋಗ್ತೀನಿ ಅಂತಂತಂದರೆ ತಪ್ಪಲ್ವಾ. ಸೊ ಈ ಥರದ್ದು ಸುಮಾರು ಕಲಾವಿದರಲ್ಲಿ ನಾನು ನೋಡಿದ್ದೀನಿ. ಸೊ ಅದನ್ನು ಅಭ್ಯಾಸ ಮಾಡ್ಕೋಬೇಕಷ್ಟೇ. ನೀವು ಅದೇ ತೆಲುಗಿನಲ್ಲಿ ನೋಡಿ, ಒಬ್ಬ ಜವಾನ್ ಪಾತ್ರ ಮಾಡೋನು ಶುದ್ಧವಾಗಿ ಮಾತಾಡ್ತಾರೆ. ಆಮೇಲೆ ಹಳ್ಳಿ ಭಾಷೆ ಬಂದಾಗ, ಹಳ್ಳಿ ಸೊಗಡಿದ್ದಾಗ ಹಳ್ಳಿ ಈ ಥರ ಮಾತಾಡಿ, ನಾನು ಬೇಡ ಅಂತ ಹೇಳಲಿಲ್ಲ. ಒಂದು ಒಳ್ಳೆ ಪಾತ್ರ ಮಾಡ್ತಿರೋವಾಗ ಭಾಷೆ ಮೇಲೆ ಹಿಡಿತ ಇರಲಿ. ಅದನ್ನು ತಮಿಳಲ್ಲಿ ತಗೊಳ್ಳಿ, ಮಲಯಾಳಂ ತಗೊಳ್ಳಿ, ಎಕ್ಸೆಪ್ಟ್ ಕನ್ನಡ. ನೀವು ಕನ್ನಡ ಅನ್ನೋದು ಸುಮಾರು ಜನಕ್ಕೆ 90% ಕನ್ನಡ ಆರ್ಟಿಸ್ಟ್ಗಳು ಬರಲ್ಲ ರೀ, ಕನ್ನಡ ಅಂತಾರೆ. 40 ಕೊಟ್ಟರೆ ಏನು ನಿಮ್ಗೆ ಗಂಟು ಹೋಗಿರೋದು? ಕನ್ನಡ ಪ್ರೊಫೆಸರ್ ವೆಂಕಟಸುಬ್ಬಯ್ಯನವರು ಏನು ಅವ್ರು ಹೇಳಿದರು, ಕನ್ನಡ ಬಹಳ ಶ್ರೀಮಂತ ಭಾಷೆ, ಪ್ರಪಂಚದಲ್ಲಿ ಮಾತನಾಡುವ ಭಾಷೆಗಳು ಸುಮಾರು 300 ಭಾಷೆಗಳ ಮೇಲೆ ಇದ್ವು, ಈಗ 150-200 ಭಾಷೆಗಳಿಗೆ ಬಂದುಬಿಟ್ಟಿದೆ. ಇನ್ನು ಬರ್ತಾ ಒಂದು 20-25-30 ವರ್ಷ ಹೋದರೆ ಸುಮಾರು ಭಾಷೆಗಳು ನಿರ್ನಾಮವಾಗಿಬಿಡುತ್ತವೆ, ಅದರಲ್ಲಿ ಕನ್ನಡವೂ ಒಂದು ಅಂತ ಹೇಳ್ತಾರೆ. 2000 ವರ್ಷಗಳ ಇತಿಹಾಸ ಇರುವಂಥ ಈ ಕನ್ನಡ ಭಾಷೆಗೆ ನಿರ್ನಾಮವಾಗುವ ಭಾಷೆಗಳಲ್ಲಿ ಇದು ಒಂದು ಅಂತಂತ ಹೇಳ್ಬೇಕಾದ್ರೆ ಅವ್ರು ಎಷ್ಟು ದುಃಖವಾಗಿರಬೇಕು. ಪ್ರಕಾಂಡ ಪಂಡಿತರವರು ಭಾಷೆ ಬಗ್ಗೆ ಹಿಡಿತಾ ಇತ್ತು, ಸರಿಯಾಗಿ ಮಾತಾಡೋದ್ರಲ್ಲಿ ತಪ್ಪೇನಿದೆ? ಸರ್, ನಾನು ಕಲಾವಿದ್ರೆ ಅದನ್ನೆಲ್ಲ ಮೈಗೂಡಿಸ್ಕೊಳ್ಳಿ ಅಂತಂತ ನಾನು ಹೇಳೋದು. ನಾನು ರವಿಚಂದ್ರ ಒಂದು ಸರ್ತಿ ಹೇಳಿದ್ದೆ, ನೀನು ಹಾಡೆಲ್ಲ ಬರೀತೀಯ ಸರಿಯಪ್ಪ, ಸಂಭಾಷಣೆನೂ ಬರೀತೀಯ ಸರಿ, ಪುಸ್ತಕಗಳನ್ನ ಓದು, ಅಟ್ಲೀಸ್ಟ್ ದಿನಪತ್ರಿಕೆಗಳನ್ನ ಓದು. ಇಲ್ಲ ಇಲ್ಲ, ನಾನು ಓದಿದ್ರು ನಾನು ಜನಸಂಪರ್ಕದಿಂದ ನಾನು ಸಂಭಾಷಣೆ ಬರೀತೀನಿ, ಹಾಡುಗಳು ಬರೀತೀನಿ. ಹಾಗೆ ಅಂತಲೇಕ ರಾಶಿ ರಾಶಿ ಪುಸ್ತಕಗಳನ್ನ ಇಟ್ಕೊಂಡು ಓದ್ತಿರ್ತಾರೆ. ಸೊ ಹಾಗಾಗಿ ಅವ್ರ ಬರವಣಿಗೆಯಲ್ಲಿ ಅಂಥ ಒಳ್ಳೆಯ ಸಾಹಿತ್ಯ ಬರೋದಕ್ಕೆ ಸಾಧ್ಯ. ಸೊ ಅದರಿಂದ ಓದಬೇಕಷ್ಟೇ. ಮಾತಾಡುವಾಗಲೇ ನೀವು ನಾನು ಕನ್ನಡವನ್ನು ಮಾತಾಡ್ತಾ ಇದ್ದೀನಿ, ಶುದ್ಧವಾಗಿ ಮಾತಾಡೋದನ್ನು ಕಲಿತಿಬೇಕು. ಆ ಥರ ಮಾಡಿದಾಗ ಮಾತ್ರ ಆಮೇಲೆ ನಮ್ಮಲ್ಲಿ ಏನಾಗ್ಬಿಟ್ಟಿದೆ ಅಂತಂದರೆ, ಈ ಸಾರ್ವಜನಿಕವಾಗಲೂ ಅಷ್ಟೇ, ಎಷ್ಟೋ ಜನ ಭಾಷೆ ಏನು ನಾನು ಮಾತಾಡೋದೆಲ್ಲ ಕನ್ನಡವಲ್ವೇ ಅಂತ ಹೇಳ್ಬಿಡ್ತಾರೆ. ಅದೇ ಬೇರೆ ಭಾಷೆಯ ಚಿತ್ರಗಳನ್ನು ನೀವು ನೋಡಿ ಎಷ್ಟು ಖುಷಿಯಾಗುತ್ತೆ, ಎಷ್ಟು ಸಂತೋಷವಾಗುತ್ತೆ. ನಾನು ಮೊನ್ನೆ ಒಂದು ಗೋಪಾಲ ಗೋಪಾಲ ಅಂತ ಒಂದು ತೆಲುಗು ಸಿನಿಮಾ ನೋಡಿದೆ, ನಮ್ಮ ಚಿರಂಜೀವಿ ತಮ್ಮ ಪವನ್ ಕಲ್ಯಾಣ್ ಎಷ್ಟು ಸೊಗಸಾಗಿ ಮಾತಾಡಿದ್ದಾನೆ ಅಂತ ಗೊತ್ತಾ? ಅದು ಕನ್ನಡದಲ್ಲೂ ಬಂತು, ಮುಕುಂದ ಮುರಾರಿ ಅಂತ. ನಾನು ಅದು ಯಾಕೆ ಜನ ಸ್ವೀಕರಿಸಲಿಲ್ಲ? ರಾಜ್ಕುಮಾರ್ ಬಗ್ಗೆ ಇವತ್ತಿಗೂ ಯಾಕೆ ಜನರ ಹೃದಯದಲ್ಲಿ ನಿಂತಿದ್ದಾರೆ ಹೇಳಿ. ಅವರು ಮಾಡ್ದೇ ಇರೋ ಪಾತ್ರಗಳು, ಅವರು ಸಿಕ್ಕದಂಥ ಪಾತ್ರಗಳು ಬೇರೆ ಇನ್ನು ಯಾವ ಕಲಾವಿದನಿಗೂ ಸಿಗೋದಿಲ್ಲ, ಸಾಧ್ಯವೇ ಇಲ್ಲ. ನನ್ನ ಪಾತ್ರ ನೋಡಿ ನೀವು ಮೆಚ್ಚಬೇಕು ಅಂತಂದರೆ ನಾನು ಎಷ್ಟು ಸೊಗಸಾಗಿ ಅಭಿನಯ, ಬರೀ ಡ್ಯಾನ್ಸ್ ಮಾಡಿಬಿಟ್ರೆ, ಬರೀ ಫೈಟ್ ಮಾಡಿಬಿಟ್ರೆ ಕಲೆ ಅಲ್ಲ, ಅಭಿನಯ ಅಲ್ಲ. ಎಲ್ಲ ಥರದ ಭಾಷೆ ಸಂಭಾಷಣೆಯನ್ನು ಶುದ್ಧವಾಗಿ ಪಕ್ವವಾಗಿ ಜನರ ಮನಸ್ಸನ್ನು ನಾಟೋ ರೀತಿಯಲ್ಲಿ ಆಡಿದಾಗ ಮಾತ್ರ ಆ ಪಾತ್ರ ಮನಸ್ಸಿನಲ್ಲಿ ಉಳಿಯುತ್ತೆ. ಕೋಟಿ ಕೋಟಿಗಳು ಸಂಪಾದನೆ ಮಾಡೋದು ದೊಡ್ಡದಲ್ಲ. ಅಮಿತಾಬ್ ಬಚ್ಚನ್ ಇವತ್ತಿಗೂ ಯಾಕೆ ಜನರ ಮನಸ್ಸಿನಲ್ಲಿ ನಿಂತಿದ್ದಾರೆ, ಎನ್ ಟಿ ರಾಮರಾವ್ ಯಾಕೆ ಜನರ ಮನಸ್ಸಿನಲ್ಲಿ ನಿಂತಿದ್ದಾರೆ, ಶಿವಾಜಿ ಗಣೇಶನ್ ಯಾಕೆ ಎಲ್ಲರ ಮನಸ್ಸಿನಲ್ಲಿ ನಿಂತಿದ್ದಾರೆ, ಅವರು ಮಾಡ್ತಿದ್ದ ಪಾತ್ರಗಳು, ಅವರು ಅಭಿನಯಿಸಿದ್ದ ಅಭಿನಯ ಆ ಥರ ಇತ್ತು. ಸೊ ಹಾಗಾಗಿ ಕಮಲಹಾಸನ್ ತಗೊಳ್ಳಿ, ಹಾಗೆ ನಾವು ಅವ್ರ ಥರ ನಾವು ಯಾಕೆ ಅಭ್ಯಾಸ ಮಾಡ್ಕೋಬಾರ್ದು? ಪ್ರೇಕ್ಷಕರೇ, ಕಲಾಮಾಧ್ಯಮ ಒಂದು ಸಾಂಸ್ಕೃತಿಕ ಯೂಟ್ಯೂಬ್ ಚಾನಲ್, ನೀವು ಸದಸ್ಯರಾಗಿ ಹೆಚ್ಚು ಹೆಚ್ಚು ನೋಡಿ ಆನಂದಿಸಿ, ನಮ್ಮನ್ನೆಲ್ಲ ಆಶೀರ್ವದಿಸಿ. ಕಲಾಮಾಧ್ಯಮದ ವಿಡಿಯೋಸ್ಗಳಿಗೆ ನೀವು ಸ್ಪಾನ್ಸರ್ ಮಾಡಬಹುದು. ಹೆಚ್ಚಿನ ವಿವರಗಳಿಗೆ ನೀವು ಈ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ. ಸ್ನೇಹಿತರೆ, ಕಲಾಮಾಧ್ಯಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ, ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕೂಡ ಒತ್ತಿ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಟ್ವಿಟರ್ನಲ್ಲೂ ನೀವು ನಮ್ಮನ್ನ ಫಾಲೋ ಮಾಡಿ, ಹಾಗೂ ಟೆಲಿಗ್ರಾಮ್ ಚಾನಲ್ ಕೂಡ ಜಾಯ್ನ್ ಆಗಿ. ಮತ್ತು ವಿಡಿಯೋ ಪ್ರೊಡಕ್ಷನ್ ಸರ್ವಿಸ್ ಬೇಕು ಅಂತಂದರೆ ನೀವು ನಮ್ಮನ್ನು ಮುಕ್ತವಾಗಿ ಕಾಂಟ್ಯಾಕ್ಟ್ ಮಾಡಿ.